ನಮ್ಮ ಶಾಲಾ ಸಂಭ್ರಮ ಏನ್ರಿ ಕನ್ನಡದಲ್ಲಿ ಕೇಳುತ್ತಿದ್ದೀರಾ ಕನ್ನಡ ನನ್ನ ಕನಸು ಕನ್ನಡ ನನ್ನ ಮನಸ್ಸು ಕನ್ನಡಿಗನು ಎಂಬ ಹೆಮ್ಮೆ ಸೊಗಸು ಸರಿ ಹೇಳಿದ್ದೀರಾ ನಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂದರೆ ಒಳ್ಳೆ ಆಹಾರ ಸವಿಸಬೇಕು ಅಲ್ವೇನ್ರಿ ಹೌದು ಅದನ್ನು ಅಭಿನಯಿಸಲು ಬರುತ್ತಿದ್ದಾರೆ ನಮ್ಮ ಸ್ನೇಹಿತರು ಆರೋಗ್ಯವೇ ಭಾಗ್ಯ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು ಈಗ ಊಟದ ಸಮಯ ಮಕ್ಕಳೆಲ್ಲರೂ ಊಟ ಮಾಡಲು ಸಿದ್ಧರಾಗಿದ್ದಾರೆ ಶುಭ ಮಧ್ಯಾಹ್ನ ಮಕ್ಕಳೇ ಶುಭ ಮಧ್ಯಾಹ್ನ ಟೀಚರ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಮಕ್ಕ ಊಟಕ್ಕೆ ಏನು ತಂದಿದ್ದೀರಾ ಟೀಚರ್ ತರ್ಕಾರಿ ಪಲಾವ್ ನನಗೆ ತರಕಾರಿ ಪಲಾವ್ ಇಷ್ಟ ಇಲ್ಲ ಹೌದಾ ಕನ್ಸ ಈ ನೀವೇನು ಇಷ್ಟಪಡುತ್ತೀರಾ ಮೇಡಮ್ ನನಗೆ ಜಂಕ್ ಫುಡ್ ಅಂದ್ರೆ ತುಂಬಾ ಇಷ್ಟ ಆದರೆ ನನಗೆ ಹಣ್ಣು ಅಂದ್ರೆ ಇಷ್ಟವಿಲ್ಲ ಓ ಅರ್ಹನ್ ನಿಮಗೆ ಸಿಹಿ ಅಂದರೆ ಇಷ್ಟನಾ ಮೇಡಮ್ ನನಗೆ ಸಿಹಿ ಅಂದರೆ ಇಷ್ಟವಿಲ್ಲ ಓ ಅನಸ್ ನೀವೇನು ಇಷ್ಟಪಡುವುದಿಲ್ಲ ಮೇಡಮ್ ನಾನು ಹಾಲು ಮೊಟ್ಟೆ ಇಷ್ಟಪಡುವುದಿಲ್ಲ ನೋಡಿ ನೀವೇನು ಏನು ಇಷ್ಟಪಡುವುದಿಲ್ಲ ಟೀಚರ್ ನಮಗೆ ತರಕಾರಿ ಇಷ್ಟವಿಲ್ಲ ಓ ಅಯ್ಯೋ ಟೀಚರ್ ನನಗೂ ತರಕಾರಿ ಇಷ್ಟವಿಲ್ಲ ಅಯ್ಯೋ ನೋಡಿ ಕೆಲವು ಮಕ್ಕಳು ತರಕಾರಿ ತಿನ್ನಲಂತೆ ಕೆಲವು ಹಣ್ಣು ತಿನ್ನಲಂತೆ ಇನ್ನು ಕೆಲವರು ಹಾಲು ಬೇಡ ಮೊಟ್ಟೆ ಬೇಡ ಮೀನು ಬೇಡ ಎಂದು ಹೇಳುತ್ತಾರೆ ಹಾಗಾದರೆ ನೀವೆಲ್ಲರೂ ಯಾವ ರೀತಿ ಆಹಾರವನ್ನು ಇಷ್ಟಪಡುತ್ತೀರಾ ಇವೆಲ್ಲ ಪೋಷಕಾಂಶ ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯ ವಿಭಾಗ್ಯ ಅನ್ನುವುದು ಗೊತ್ತಿಲ್ಲವೇ ಹಾಗಾದರೆ ಯಾವ ಯಾವ ಆಹಾರದಲ್ಲಿ ಯಾವ ಯಾವ ಪೋಷಕಾಂಶಗಳಿವೆ ಎಂಬುದು ತಿಳಿಯೋಣ ಬೆಂಡೆಕಾಯಿ ಇದು ಒಂದು ಫೈಬರ್ ತರಕಾರಿ ಇದರಲ್ಲಿ ಅನೇಕ ಪೋಷಕಾಂಶಗಳಿವೆ ಇದು ಸಕ್ಕರೆ ಕಾಯಿಲೆಗೆ ತುಂಬ ಅಳುವುದು ಇಮ್ನಶಕ್ತಿಗಾಗಿ ಉದಯ ಇರೋದಕ್ಕೆ ತುಂಬ ಅಲ್ಲದು ಕಾಲಿ ಕಲಿವೆಗೆ ಮೂರು ಮೂರು ಬೆಂಡೆಕಾಯಿ ಜಿಗಿಯುವುದರಿಂದ ದೇಹದ ತೂಕ ಅಲಿಸುತ್ತದೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಇರುತ್ತದೆ o cabu ಕಬ್ಬು ದೇಹದ ಉಷ್ಣತೆಯನ್ನು ನಿರ್ವಹಣೆ ಮಾಡುತ್ತದೆ ದೇಹದಲ್ಲಿವರಿಗೆ ದೇಹದ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಕಬ್ಬಿನ ಹಾಲು ಇನ್ನಷ್ಟು ಆರೋಗ್ಯಕಾರಿಯಾಗಿದೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಇದು ಸಹಕಾರಿಯಾಗಿದೆ ಇದು ತೂಕ ಇಳಿಸಲು ಸಹಕಾರಿಯಾಗಿದೆ ಇದು ಕಾಮಲೆ ರೋಗ ಜಾಂಡೀಸಕ್ಕೆ ಕಬ್ಬಿನ ಹಾಲು ತುಂಬ ಅನುಕೂಲಕ ತೆಂಗಿನಕಾಯಿ ತೆಂಗಿನಕಾಯಿ ಇದು ಆಂಟಿವೈರಸ್ ಆ್ಯಂಟಿಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಾಗಳನ್ನು ಹೊಂದಿದ್ದು ಇದು ನಮ್ಮ ಇದು ನಮ್ಮ ದೇಹವನ್ನು ಸಂಕು ಮತ್ತು ಅನೇಕ ರೀತಿಯ ಕಾಯಿಲೆಗಳಿಂದ ರಚಿಸುತ್ತದೆ ಇದು ತ್ವಚೆ ಮತ್ತು ಕೂದಲನ್ನು ಕಾಂತಿಗೊಳಿಸುತ್ತದೆ ತೆಂಗಿನಕಾಯಿ ತೆಂಗಿನ ಎಣ್ಣೆ ಹಸಿ ಕೊಬ್ಬರಿ ಒಣ ಕೊಬ್ಬರಿ ಸೇವನೆ ಆರೋಗ್ಯದಿಂದ ತುಂಬ ಒಳ್ಳೆಯದು ನಾನು ಅನಾನಸ್ ಅನಾನಸ್ನಲ್ಲಿರುವ ಇತರ ಸೂಕ್ಷ್ಮ ಪ್ರೋಟೀನ್ ಅಂಶ ತಾಮ್ರ ಥಯಾಮಿನ್ ಮತ್ತು ವಿಟಮಿನ್ ಡಿ ಸಿಕ್ಸ್ ಇದೆ ರೋಗದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಕ್ಯಾನ್ಸರ್ಗಳನ್ನು ತಡೆಯಲು ರಕ್ತ ಹೆಪ್ಪುಗಟ್ಟುವಿಕೆ ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ಸಿಹಿಗೆಣಸು ಇದು ಸ್ವೀಟ್ ಪಟ್ಯಾಟೊ ಸಿಗೆಣಸು ಕಣ್ಣಿನ ಕಾಂಚಿ ಹಚ್ಚಿಸುತ್ತದೆ ಸಿಗಣಸು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶ ಹೊಂದಿರುತ್ತದೆ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತದೆ ಶೀಘ್ರ ಫೈಬರ್ ಪೊಟ್ಯಾಷಿಯಂ ಸಿಗುತ್ತದೆ ವಾರಕ್ಕೊಮ್ಮೆ ಸೇವಿಸಿದರೆ ರೋಗ ನಿರೋಧಕ ಶಕ್ತಿ ಬಲವಾಗುತ್ತದೆ ಸೀತಾಫಲ ಈ ಫಲ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುವ ಹಸಿರನ್ನು ಭಾರತದಲ್ಲಿ ಅತ್ಯಂತ ಜನಪ್ರಿಯವಾಗಿದೆ ಸೀತಾಫಲದಲ್ಲಿ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂಥ ಮತ್ತು ರಕ್ತದ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸೀತಾಫಲಲ್ಲಿ ಹೃದಯ ಆರೋಗ್ಯ ಹೃದಯಘಾತದಿಂದ ಕಾಯಿಲೆಗಳನ್ನು ತಡೆಯುತ್ತದೆ ಹೃದಯ ಕ್ಯಾನ್ಸರ್ನಲ್ಲಿ ಬರುವ ಕ್ಯಾಟೇಜಿನ್ ಪಿ ಕ್ಯಾಟ್ ಕ್ಯಾಟಿನ್ ಪಿ ಕ್ಯಾಟೇಜಿನ್ ಅಂತಹ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತದೆ ದಿನ ಫಂಕ್ಷನ್ ಆಗಿತ್ತು ಸಬ್ಬುಗಳೆಲ್ಲ ಸೇರಿಕೊಂಡು ಚಪ್ಪರ ಆಗಿತ್ತು ತರಕಾರಿಗಳೆಲ್ಲ ಸೇರಿಕೊಂಡು ಹೂಲ ಹೋಗಿತ್ತು ತರಕಾರಿಗಳೆಲ್ಲ ಸೇರಿ ಅಡುಗೆ ಮನೆಯಲ್ಲಿ ಒತ್ತು ಚಪ್ಪರಾಗಿತ್ತು ಅಡಿಗೆ ಭಾಗ್ಯ ಸರಿಯಾದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಇಂದಿನ ಪ್ರಮುಖ ಕಾಳಜಿಯಾಗಿದೆ ನಮ್ಮ ದೈನಂದಿನ ಜೀವನದಲ್ಲಿ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಸ್ಥಾನವಿದೆ ಆರೋಗ್ಯವು ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಮಾನವನ ದೇಹ ಆರೋಗ್ಯವಾಗಿಡಲು ಪೌಷ್ಟಿಕಾಂಶದ ಆಹಾರದ ಅವಶ್ಯಕತೆ ಇದೆ ಹಣ್ಣು ಹಸಿರು ತರಕಾರಿ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಿಂದ ದೇಹದ ದೈನಂದಿನ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ಹಣ್ಣು ತರಕಾರಿಗಳು ಉತ್ತಮ ರೋಗ ನಿರೋಧಕ ಶಕ್ತಿ ಅಧಿಕ ರಕ್ತದೊತ್ತಡ ಹೃದಯ ರಕ್ತನಾಳಗಳ ಕಾಯಿಲೆಗಳನ್ನು ದೂರ ಮಾಡಲು ಮತ್ತು ದೈಹಿಕವಾಗಿ ಆರೋಗ್ಯವಾಗಿರಲು ತುಂಬ ಸಹಕಾರಿಯಾಗಿದೆ ಜಜಾಕಲ್ಲಾ ಉಖೆರಾ